Hello friends, nanu Suchitra, welcome back to my channel. Nanu ivattu maartirodu paneer dosa, idanna alavu bageyalli maartare. Nan maartiruva ee variety bandibittu tumba taste aagirutte mattu tumba easy aagirutte. Banni idakke bekaagiro padarthagalu enanta nodana. Nanu ee dosa hittannu tagondidini. Akkiyannu nenisibittu mixiga hakkondiruvanta dosa hittannu nanu tagondidini. Medium size iruliyannu sannada cut maadi ittkondidini. 200 ಗ್ರಾಂ ಪನ್ನೀರ್ ತಗೊಂಡು ತುರಿದಿಟ್ಕೊಳ್ಳಿ. 1 ಮೀಡಿಯಂ ಸೈಜ್ ಟೊಮೊಟೊ ತಗೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. 1/2 ಸ್ಪೂನ್ ಅಷ್ಟು ಸಾಸಿವೆ ಮತ್ತು 1/2 ಸ್ಪೂನ್ ಅಷ್ಟು ಜೀರಿಗೆಯನ್ನು ತಗೊಳ್ಳಿ. ಕರ್ಬೇವು ಸೊಪ್ಪನ್ನು ಚೆನ್ನಾಗಿ ತೊಳೆದುಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಒಂದು ಹಸಿ ಮೆಣಸಿನಕಾಯಿಯನ್ನು ತಗೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಖಾರ ಜಾಸ್ತಿ ಬೇಕು ಅನ್ನೋರು 2 ತಗೋಬೋದು. 1/2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿಯನ್ನು ತಗೊಳ್ಳಿ. ಆಗಲೇ ಒಂದು ಮೆಣಸಿನಕಾಯಿ ತಗೊಂಡಿದ್ದೀವಿ, ಅದರಿಂದ 1/2 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿಯನ್ನು ನೀವು ತಗೊಳ್ಳಿ. ಮಕ್ಕಳು ಇದನ್ನು ಚೆನ್ನಾಗಿ ಇಷ್ಟವಾಗಿ ತಿಂತಾರೆ. ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ನೀವು ತಗೊಳ್ಳಿ. ನಾನು ಇಲ್ಲಿ 1/2 ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. 1/4 ಸ್ಪೂನ್ ಅಷ್ಟು ಅರಿಶಿನ ಪುಡಿಯನ್ನು ತಗೊಳ್ಳಿ. 3 ಅಥವಾ 4 ಟೇಬಲ್ ಸ್ಪೂನ್ ಎಣ್ಣೆ ತಗೊಳ್ಳಿ ಇದನ್ನು ಮಾಡೋದಕ್ಕೆ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಗ್ಯಾಸನ್ನು ಆನ್ ಮಾಡಿಬಿಟ್ಟು ಒಂದು ಪ್ಯಾನನ್ನು ಇಡಿ. ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ಎಣ್ಣೆಯನ್ನು ಹಾಕಿ. ಎಣ್ಣೆನೂ ಬಿಸಿ ಆದಮೇಲೆ ನಾವು ಸಾಸಿವೆಯನ್ನು ಹಾಕಿ. ಈ ಸಾಸಿವೆ ಚೆನ್ನಾಗಿ ಫ್ರೈ ಆಗಲಿ. ಸಾಸಿವೆ ಫ್ರೈ ಆದಮೇಲೆ ಜೀರಿಗೆಯನ್ನು ಹಾಕಿ. ಜೀರಿಗೆ 2-3 ಸೆಕೆಂಡ್ಸ್ ಆ ಥರ ಫ್ರೈ ಆಗಲಿ. ನೋಡಿ, ಜೀರಿಗೆ ಫ್ರೈ ಆಗಿದೆ. ಈಗ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಳಿ ಮತ್ತು ಮೆಣಸಿನಕಾಯಿಯನ್ನು ಹಾಕ್ಕೊಳ್ಳಿ. ಈಗ ಈರುಳ್ಳಿಯನ್ನು ಹಾಕಿ. ಈರುಳ್ಳಿ 1/2 ಬೆಂದರೆ ಸಾಕು, ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ. ಇದು ಸ್ವಲ್ಪ 1/2 ಬೆಂದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಸ್ವಲ್ಪ ಗೋಲ್ಡನ್ ಕಲರ್ ಬರಲಿ. ಈಗ ಟೊಮೊಟೊವನ್ನು ಹಾಕಿ. ಟೊಮೊಟೊವನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು, ಯಾಕಂದರೆ ಬೇಗನೂ ಫ್ರೈ ಆಗುತ್ತೆ, ಪುಡಕ್ಕೂ ಚೆನ್ನಾಗಿರುತ್ತೆ. ಈಗ ಅರಿಶಿನ ಪುಡನ್ನು ಹಾಕಿ ಮತ್ತು ಸ್ವಲ್ಪ ಧನಿಯಾ ಪುಡಿ, ಖಾರದ ಪುಡಿ ಮತ್ತು ಉಪ್ಪು. ಉಪ್ಪು ನಿಮ್ಗೆ ಎಷ್ಟು ಬೇಕೋ ನೋಡಿಬಿಟ್ಟು ಹಾಕ್ಕೊಳ್ಳಿ. ಎಲ್ಲವನ್ನು ಚೆನ್ನಾಗಿ ಕಲಸಿ ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ. ಪನ್ನೀರ್ ದೋಸೆಯನ್ನು ಡಿಫ್ರೆಂಟ್ ಸ್ಟೈಲಲ್ಲಿ ನಾವು ಮಾಡ್ಬೋದು. ಈಗ ಟೊಮೊಟೊನೂ ಸಹ ಚೆನ್ನಾಗಿ ಫ್ರೈ ಆಗಿದೆ, ಚೆನ್ನಾಗಿ ಮೆತ್ತಗಾಗಿದೆ. ನಾವು ಹಾಕಿರುವ ಎಲ್ಲ ಖಾರದ ಪುಡಿ ಎಲ್ಲನೂ ಸಹ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾವು ತುರಿದಿಟ್ಕೊಂಡಿರುವಂಥ ಪನ್ನೀರನ್ನು ಹಾಕ್ಕೊಳ್ಳಿ. ಈಗ ಪನ್ನೀರ್ ಮತ್ತು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನಾನು ಅರಿಶಿನ ಕೊಂಬಿಂದ ಮಾಡಿರ್ತಾರಲ್ಲ, ಆ ಅರಿಶಿನ ಪುಡಿ ಹಾಕಿದ್ದೀನಿ. ಅದಕ್ಕೆ ಇದು ತುಂಬ ಯೆಲ್ಲೋ ಕಲರ್ ಕಾಣಿಸ್ತಾ ಇದೆ. ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿದೆ, ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲನೂ. ಅದು ಫ್ಲೇವರ್ ಪನ್ನೀರ್ ಫ್ಲೇವರ್ ಇಲ್ಲಿ ಬಿಟ್ಕೊಳ್ಳುತ್ತೆ. ತುಂಬ ಬೇಗ ಆಗುವಂಥ ರೆಸಿಪಿ, ಫಾಸ್ಟಾಗಿ ಮಾಡ್ಬೋದು. ಇದು ಚೆನ್ನಾಗಿ ಫ್ರೈ ಆಗಿದೆ. ಲಾಸ್ಟ್ನಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕಲಸಿಬಿಡಿ. ಇದು ರೆಡಿ ಆಗಿದೆ. ಈಗ ನಾವು ಸ್ಟವನ್ನು ಆಫ್ ಮಾಡಿಬಿಟ್ಟು ಪಕ್ಕಕ್ಕೆ ಇಟ್ಬಿಡೋಣ. ಈಗ ದೋಸೆಯನ್ನು ಹಾಕ್ಕೊಳ್ಳೋಣ. ಈಗ ದೋಸೆ ಪ್ಯಾನನ್ನು ಇಟ್ಬಿಟ್ಟು ಅದು ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ಈಗ ನಾವು ದೋಸೆಯನ್ನು ಹಾಕ್ಕೊಳ್ಳೋಣ. ಇಲ್ಲಿ ನೀವು ದೋಸೆ ತೆಳುಬೇಕಂದರೆ ತೆಳುವಾಗ ಹಾಕ್ಕೊಳ್ಳಿ. ಕೆಲವ್ರಿಗೆ ದಪ್ಪ ಇಷ್ಟ ಆಗುತ್ತೆ, ಆ ಥರ ಬೇಕಂದರೆ ದಪ್ಪದಾಗಾದರೂ ಹಾಕ್ಕೊಳ್ಳಿ. ಸೈಜ್ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ. ಈಗ ಸ್ವಲ್ಪ ಲೋ ಫ್ಲೇಮಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಇಲ್ಲ ಬಟರ್ ಆದರೂ ಹಾಕ್ಕೋಬೋದು. ಬೇಕಂದರೆ ಎಣ್ಣೆ ಹಾಕಿ 1-2-3 ಸೆಕೆಂಡ್ಸ್ ಹತ್ರ ಫ್ರೈ ಆಗಿ. ಈ ಟೈಮಲ್ಲಿ ನಾವು ಮಾಡಿರುವಂಥ ಪನ್ನೀರನ್ನು ಹಾಕೋಣ. ನಾವು ಇಲ್ಲಿ ಮಾಡಿರುವಂಥ ಪನ್ನೀರನ್ನು ದೋಸೆಯಲ್ಲಿ 1/2 ಭಾಗಕ್ಕೆ ಮಾತ್ರ ಹಾಕ್ಕೋಬೇಕು. ಕರೆಕ್ಟಾಗಿ ಸೆಂಟರಲ್ಲಿ 1/2 ಭಾಗ ಮಾಡಿಬಿಟ್ಟು 1/2 ಭಾಗಕ್ಕೆ ಹಾಕ್ಕೊಳ್ಳಿ. ಇಲ್ಲಿ ನೀವು ಪನ್ನೀರ್ ನಿಮ್ಗೆ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು, ಬಟ್ 1/2 ಹಾಕ್ಕೊಳ್ಳಿ. ಪನ್ನೀರನ್ನು ದೋಸೆ 1/2 ಭಾಗಕ್ಕೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡಿ
ನಿಮ್ಗೆ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡಿ. ಇಲ್ಲಿ ನಾವು ದೋಸೆಯನ್ನು ಅರ್ಧಕ್ಕೆ ಮಡಚಿಬಿಟ್ಟು ಚೆನ್ನಾಗಿ ಎರಡು ಕಡೆಯನ್ನು ಒತ್ತದಂಗೆ ಫ್ರೈ ಮಾಡಿ, ದೋಸೆಯನ್ನು ಮಾತ್ರ ತಿರುಗಿಸ್ಬಿಟ್ಟು ಫ್ರೈ ಮಾಡಬಾರ್ದು, ಯಾಕೆ ನಾವು ಒಳಗಡೆ ಎಲ್ಲ ಪನ್ನೀರ್ ಹಾಕಿರ್ತೀವಲ್ಲ ಅದರಿಂದ ದೋಸೆಯನ್ನು ತಿರುಗಿಸ್ಬಾರ್ದು, ಜಸ್ಟ್ ಅರ್ಧಕ್ಕೆ ಫೋಲ್ಡ್ ಮಾಡಬೇಕು. ಇಲ್ಲಿ ನಾನು ಇನ್ನೊಂದು ದೋಸೆಯನ್ನು ಹಾಕ್ಕೊತಾ ಇದ್ದೀನಿ. ಇದು ಸಹ ಸೇಮ್ ಪ್ರೊಸೆಸ್, ದೋಸೆಯನ್ನು ಹಾಕ್ಕೊಂಡು ಸೇಮ್ ಮೊದಲು ಮಾಡ್ದಂಗೆ ಮಾಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಮ್ಮ ಪನ್ನೀರ್ ದೋಸೆ ರೆಡಿ ಆಗಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ರೂಪದಲ್ಲಿ ನನಗೆ ತಿಳಿಸಿ. ಯಾರು ಹೊಸದಾಗಿ ನನ್ನ ವಿಡಿಯೋವನ್ನು ನೋಡ್ತಿದ್ದಾರೋ ಅವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ, ಇದರಿಂದ ನಾನು ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಧನ್ಯವಾದಗಳು.